ನನ್ನ ಹೆಸರು ಮಂಜುಶ್ರೀ ಅಂತ, ಹರಿಹರದಿಂದ ಬಂದಿರೋದು, ಅಸಿಸ್ಟೆಂಟ್ ಟೀಚರ್. ನಮ್ಮ ಮಕ್ಕಳಿಗೆ ರಾಮನ್ ಕ್ಲಬ್ಬಿಂದ ಮೆಟೀರಿಯಲ್ಸ್ ಪ್ರೊವೈಡ್ ಆಯಿತು. ಫಿಫ್ತ್ ಸಿಕ್ಸ್ ಸೆವೆಂತಿಗೆ ಈಚ್ ಕ್ಲಾಸಿಗೆ 4 ಎಕ್ಸ್ಪೆರಿಮೆಂಟ್ಸ್ ಥರ 12 ಎಕ್ಸ್ಪೆರಿಮೆಂಟ್ಸು ಮೆಟೀರಿಯಲ್ ವೆಲ್ ಆರ್ಗನೈಸ್ಡ್, ವೆಲ್ ಪ್ಲ್ಯಾನ್ಡ್, ವೆಲ್ ಪ್ಯಾಕ್ಡ್ ಆಗಿ ಬಂತು. ಮಕ್ಕಳಿಗೆಲ್ಲ ಮಾಡಿಸಿದ್ವಿ, ಖುಷಿಯಾಗಿ ಇನ್ವಾಲ್ವ್ ಆದರು ಮಕ್ಕಳೆಲ್ಲ, ತರಗತಿ ಮಕ್ಕಳೆಲ್ಲರೂ ಇನ್ವಾಲ್ವ್ ಆಗಿ ಖುಷಿಯಾಗಿ ಮಾಡಿದ್ರು. ಅವ್ರು ಮಾಡಿರೋ ಆ್ಯಕ್ಟಿವಿಟೀಸ್ ಎಲ್ಲ ಆಲ್ಮೋಸ್ಟ್ ಈ ಕೌಂಟ್ರಲ್ಲಿ ಇರೋದೊಂದು ಮುಕ್ಕಾಲ್ಬಾಗ ಆ್ಯಕ್ಟಿವಿಟೀಸ್ ನಮ್ಮ ಶಾಲೆಗಳಲ್ಲಿ ನಾವು ಮಾಡಿಸಿದ್ದೀವಿ. ಮಕ್ಕಳಿಗೆ ಒಂದು ಚೇಂಜ್ ಇತ್ತು, ನಮ್ಮ ಶಾಲೆಯಲ್ಲೇ ನಾವು ಮಾಡಿಸಿದ್ದೇ ಮಾಡೋ ಎಕ್ಸ್ಪೆರಿಮೆಂಟ್ಗಿಂತ ಇಲ್ಲೊಂದಿಷ್ಟು ಬೇರೆದನ್ನು ನೋಡ್ತಾರೆ. ರಾಮನ್ ಕ್ಲಬ್ ಮೆಟೀರಿಯಲ್ಸ್ ಯೂಸ್ ಮಾಡಿ ನಾವೊಂದಿಷ್ಟು ಹೊಸ ಥರ ನಮಗೂ ನಾವು ತಿಳ್ಕೊಂಡ್ವಿ, ಮಕ್ಕಳಿಗೂ ಮಾಡಿಸಿದ್ವಿ. ಸೊ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಬೆನಿಫಿಟ್ ಏನಂತಂದರೆ, ಇಂಥ ಸಿಂಪಲ್ ಮೆಟೀರಿಯಲ್ಸಲ್ಲು ಮಕ್ಕಳಿಗೆ ತಿಳಿಸೋವಂಥ ಸಿಂಪಲ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ಬೋದು ಅನ್ನೋ ಐಡಿಯಾ ಇರೋಲ್ಲ, ಕೆಲವೊಂದು ತಕ್ಷಣಕ್ಕೆ ಹೊಳಿಯಲ್ಲ. ಬಟ್ ಇದನ್ನು ನೋಡಿದಾಗ ಇಷ್ಟು ಸಿಂಪಲ್ಲಾಗಿ, ಇಷ್ಟು ಲೋ ಕಾಸ್ಟಲ್ಲಿ, ಆರ್ಗನೈಸ್ಡಾಗಿ, ನೀಟಾಗಿ, ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದಲ್ಲ ಅನ್ನೋದು ಕಾನ್ಸೆಪ್ಟ್ ಬಂತು. ಹೆಲ್ಪ್ ಆಯ್ತು. ನಾವು ಬೇರೆ ಟೀಚರ್ಸ್ಗೂ ಹೇಳ್ಬೋದು ಈ ಥರ ಇವರಿಂದ ನಮಗೆ ಹಿಂಗೆ ಹೆಲ್ಪಾಗಿ ನಾವು ಮಾಡಿದ್ದೀವಿ, ನೀವು ಮಾಡಿ, ತುಂಬ ಏನು ಖರ್ಚಾಗಲ್ಲ, ಚೆನ್ನಾಗಿ ಮಾಡ್ಕೊಬೋದು. ಮಕ್ಕಳು ಇಂಟ್ರೆಸ್ಟಿಂದ ಮಾಡ್ತಾರೆ, ಅವ್ರ ಕೈಗೆ ಮೆಟೀರಿಯಲ್ಸ್ ಬರೋದ್ರಿಂದ. ನಾನೊಬ್ಳು ನಿಂತ್ಕೊಂಡು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕಿಂತ ಮಕ್ಕಳು ಅವ್ರ ಕೈಯಿಂದ ಅವರೇ ಸ್ವಂತ ಮಾಡೋದು ಅವ್ರಿಗೆ ಇನ್ನೂ ಲೈಫ್ ಲಾಂಗ್ ಮೆಮೊರಿಯಲ್ ಉಳಿಯತ್ತೆ, ನಮ್ಮ ಟೀಚರಿಂಗ್ ಮಾಡಿಸಿದ್ರು ಅಂತ. ಎಸ್, ಥ್ಯಾಂಕ್ ಯು.